ದೇವರಾಜನ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನು ಬಂಧನ ಮಾಡಿರೋದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಅನೇಕ ಸರ್ತಿ ಜೆನ್ಯೂನ್ ಆಗಿ ಬೇರೆ ಬೇರೆ ದಾಳಿಗಳು ನಡೆದಾಗ ಸರ್ವಾಧಿಕಾರ ಅದು ಇದನ್ನು ಮಾತಾಡುವಂಥವ್ರು ಇವರು, ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ದಾಳಿ ಆದಾಗ. ಇವತ್ತು ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ. ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಮುಂಬರುವಂಥ ದಿವಸಗಳಲ್ಲಿ, ಇವತ್ತು ನಮ್ಮ ಪಕ್ಷದ ಸಭೆಯೂ ಇದೆ, ಆ ಸಭೆಯಲ್ಲಿಯೂ ಚರ್ಚೆ ಆಗ್ತದೆ. ಆದ ನಂತರ ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಅಲ್ಲ, ಒಂದು ಮುಚ್ಚಾಕುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಏನು ರೇವಣ್ಣ ಅವ್ರನ್ನ ಸಿಗಿಸಿ ಹಾಕ್ಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ಆಗಲ್ಲದ ಕಿಡ್ನ್ಯಾಪ್ ಆಗಿದೆ ಅಲ್ಲಿ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ. ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಸಿಕ್ಕಾಕೋತಾರ ಅನ್ನುವಂಥ ಭಯದಿಂದ ಈ ದೇವರಾಜ್ ಅವರನ್ನ ಅರೆಸ್ಟ್ ಮಾಡಿದೆ. ಸೊ ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ, ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಯಾರನ್ನೋ ರಕ್ಷಣೆ ಮಾಡೋದು ಮತ್ತು ಯಾವುದೋ ಒಂದು ಕುಟುಂಬವನ್ನು ಮತ್ತು ಒಂದು ಪಕ್ಷವನ್ನು ಮುಗಿಸುವಂಥ ಒಂದು ಹುನ್ನಾರ ಇದರಲ್ಲಿ ನಡೆದಿದೆ. ಅಲ್ಲ, ಅವರು ತಪ್ಪು ಮಾಡಿದ್ದಿದ್ದು ಏನು ಉತ್ತರ ಕೊಡ್ತಾರೆ? ನಾನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ. ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗಕ್ಕೆ ಯಾಕೆ ಬಿಟ್ರಿ? 21ನೇ ತಾರೀಕು ಕ್ಲಿಪ್ಪಿಂಗ್ ಬಂದಿತ್ತು, ಯಾಕೆ FIR ಮಾಡಲಿಲ್ಲ ನೀವು? ಎಲ್ಲ ಕಡೆ ಬಂದರು, ಇದಕ್ಕೆ ಯಾವುದು ಉತ್ತರ ಕೊಡಲ್ಲ ಅವರು. ಯಾಕಂದ್ರೆ ಅವ್ರ ಕಡೆ ಉತ್ತರ ಇಲ್ಲ, ಅವರು ಅಯೋಗ್ಯರಿದ್ದಾರೆ, ಹಾಗಾಗಿ ಅವರು ಉತ್ತರವನ್ನು ಕೊಡೋದಿಲ್ಲ. ಮತ್ತು ಇದಕ್ಕೆ ಯಾರೀಗ ಡಿ ಕೆ ಶಿವಕುಮಾರ್ ಅವರ ಒಂದು ತಪ್ಪುಗಳನ್ನು, ಡಿ ಕೆ ಶಿವಕುಮಾರ್ ಅವರ ದೋಷಗಳನ್ನು ತೋರಿಸ್ತಾರೆ, ಅವ್ರನ್ನೆಲ್ಲರ ಮೇಲೂ ಹಲ್ಲೆ, ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ. ಆದ್ದರಿಂದ ಇವತ್ತು ನಮ್ಮ ಪಾರ್ಟಿ ಮೀಟಿಂಗ್ ಇದೆ, ನಾನು ದೆಲ್ಲಿಗೆ ಹೊರಟಿದ್ದೇನೆ, ಪಾಟ್ನಾಕ್ಕೆ ಹೋಗ್ಬೇಕು. ಅದಕ್ಕಾಗಿ ಅಲ್ಲಿ ನಾನು ಫೋನ್ ಮಾಡಿ ಮುಂದಿನ ರೂಪುರೇಷೆಗಳು ಚರ್ಚೆ ಮಾಡಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಅಲ್ಲ, ಅದು ಇವತ್ತು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀವಿ. ಇವರು ಹಿಟ್ಲರ್ನ ಇವರು ಮೀರಿಸುವಂತಹ ಸರ್ಕಾರ ಇವ್ರದ್ದು. ಯಾಕಂದ್ರೆ ಯಾರು ಅದು ಆ್ಯಕ್ಚುಲಿ ದೇವರಾಜ್ ಅವರು ಹೇಳಿದ್ದು ತನಿಖೆಗೆ ಬರಬೇಕು, ಕೋರ್ಟ್ ಮುಖಾಂತರ ಅದೆಲ್ಲವೂ ತನಿಖೆ ಆಗಬೇಕು ಅಂತ ಒತ್ತಾಯಪಡಿಸಿದ್ದಾರೆ, ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗ್ಬೇಕಂತ. ಸೊ ಅದು ಆಗೋಕ್ಕಿಂತ ಮೊದಲನೇ ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರು ಬಾಯಿ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬೋದಾದಂಥ ಮುಂದಿನ ಎಲ್ಲ ಅನಾಹುತಗಳನ್ನು, ಮುಂದಿನ ಎಲ್ಲ ತೊಂದರೆಗಳನ್ನು ಊಹಿಸಿ ಅವರು ಕ್ರಮ ಇಟ್ಕೊಟ್ಟಿದ್ದಾರೆ. ಹೀಗಾಗಿ ಅವ್ರು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇವೆಲ್ಲ ಸಂಗತಿಗಳು ಕ್ವಶನ್ ಇದ್ದೇ ಇದಾವೆ. ಚಾಲಕನನ್ನು ಅರೆಸ್ಟ್ ಮಾಡಿಲ್ಲ, ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗೆ ಹೋಗ್ಲಿಕ್ಕೆ ಬಿಟ್ಟರು, ಅವ್ರು ಹೋದ 4-6 ದಿವಸಗಳ ನಂತರ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದರು. ಎಲ್ಲ ಸಂಗತಿಗಳೇನು ಅಂತಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ, SIT ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅದ್ರ ಬಗ್ಗೆ ಯಾವುದೂ ಆ ರೀತಿ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಇವತ್ತೆಲ್ಲ ಈ ವಿಷಯಗಳು ಚರ್ಚೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.